ಆಫ್ಟರ್ ಎಕ್ಸಾಮ್ಸ್ everybody asks ಓನ್ಲಿ ಒನ್ one question. How much did you score? What is your percentage? They ask a hundred such questions. I always give only one answer. CBC exam scanner books. ಭಾರತೀಯ ಜನತಾ ಪಕ್ಷಕ್ಕೆ ಬಿಸಿ ತುಪ್ಪವಾಗಿರುವ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಎತ್ನಾಡ್ ಸೇರಿದಂತೆ ಮೂವರು ನಾಯಕರು ದಿಢೀರ್ ಅಂತ ತೆರಳಿದ್ದಾರೆ ಕೊಪ್ಪಳ ಸಂಸದ ಸಂಗಣ್ಣ ಕರಡಿ ಹಾಗೂ ಉತ್ತರ ಕನ್ನಡ ಸಂಸದ ಅನಂತಕುಮಾರ್ ಹೆಗಡೆ ಜೊತೆ ಯತ್ನಾಳ ಒಂದೇ ವಿಮಾನದಲ್ಲಿ ಹುಬ್ಬಳ್ಳಿಯಿಂದ ದೆಹಲಿಗೆ ಹಾರಿದ್ದಾರೆ ಕರ್ನಾಟಕ ರಾಜ್ಯ ಬಿಜೆಪಿಗೆ ಯತ್ನಾಳ ಮಗ್ಗುಲ ಮುಳ್ಳು ತಮ್ಮದೇ ಪಕ್ಷದ ಹಿರಿಯ ಕಿರಿಯ ನಾಯಕರ ವಿರುದ್ಧ ಬಹಿರಂಗವಾಗಿ ಟೀಕೆ ಮಾಡುವ ಮೂಲಕ ಪಕ್ಷಕ್ಕೆ ಮುಜುಗರ ತಂದಿದ್ದಾರೆ ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕರ ಸ್ಥಾನ ತಪ್ಪಿದ ಬಳಿಕ ಯತ್ನಾಳ್ ಕೆಂಡಾಮಂಡಲವಾಗಿದ್ದರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ವಿರುದ್ಧ ಬಹಿರಂಗವಾಗಿ ಟೀಕೆ ಮಾಡಿದ್ದಲ್ಲದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಹಿರಿಯ ನಾಯಕರ ಸೋಲಿಗೆ ವಿಜಯೇಂದ್ರ ಕಾರಣ ಅಂತ ನೇರವಾಗಿ ಗುಡುಗಿದ್ರು ಇದೀಗ ಲೋಕಸಭೆ ಚುನಾವಣೆ ಸಮೀಪಿಸುತ್ತಿದ್ದಂತೆ ಯತ್ನಾಳ್ ಇದೇ ರೀತಿ ಹೇಳಿಕೆ ನೀಡುತ್ತಿದ್ದಾರೆ ಬಿ ಜೆ ಪಿಗೆ ದೊಡ್ಡ ಹೊಡೆತ ಬೀಳುತ್ತೆ ಅನ್ನೋದು ಅರಿತ ಬಿ ಜೆ ಪಿ ಹೈಕಮಾಂಡ್ ಯತ್ನಾಳ್ ಅವರನ್ನು ತೆಲಿಗೆ ಕರೆಸ್ಕೊಂಡಿರ್ಬೋದು ಆದರೆ ಯತ್ನಾಳ್ ಅವ್ರನ್ನ ಬಾಯಿಗೆ ಬೀಗ ಹಾಕೋ ಕೆಲಸವನ್ನು ಹೈಕಮಾಂಡ್ ಮಾಡುತ್ತಾ ಅಥವಾ ಯತ್ನಾಳ್ ಅವ್ರ ಮಾತನ್ನೇ ಹೈಕಮಾಂಡ್ ಕೇಳ್ಕೊಂಡು ಎಸ್ ನೀವು ಹೇಳಿದ ಕರೆಕ್ಟು ಅನ್ನೋ ತ ನೋಡಬೇಕು ಆದರೆ ಅನಂತಕುಮಾರ್ ಅವರು ಏಕಾಏಕಿ ಡೆಲ್ಲಿಗಾರವ್ರೆ ಸಂಗಣ್ಣ ಕರ್ಡಿಯವರು ಏಕಾಏಕಿ ಡೆಲ್ಲಿಗಾರವ್ರೆ ಅಂದರೆ ಎಲ್ಲೋ ಒಂದು ಕಡೆ ಟಿಕೆಟ್ ಮಿಸ್ ಆಗುತ್ತಾ ಅಥವಾ ತಾವು ಚುನಾವಣೆಗೆ ನಿಲ್ಲಬೇಕಾ ಬೇಡವಾ ಅಥವಾ ನಿಮ್ಮ ಉದ್ದೇಶ ಏನು ಅಂತ ಕ್ಲಾರಿಟಿ ತಗೊಂಡ್ಬರಕ್ಕೆ ಹೊಂಟವ್ರೆ ಅನಿಸುತ್ತೆ ಅನಂತಕುಮಾರ್ ಅವ್ರಿಗೆ ಟಿಕೆಟ್ ಕೊಡಬ ಕೊಡಲ್ವ ಒಂದಷ್ಟು ಲೆಕ್ಕಾಚಾರಗಳು ನಡೀತಾವೆ ಸಂಗಣ್ಣ ಕರಡಿಯವ್ರಿಗೆ ಏಜ್ ಫ್ಯಾಕ್ಟ್ರು ಮತ್ತೊಂದು ಲೆಕ್ಕಾಚಾರಗಳು ನಡೀತಾವೆ ಇಂಥ ಟೈಮಲ್ಲಿ ಫಸ್ಟೇ ಅವಾಗ ಕೇಳ್ಕೊ ಬಂದ್ಬಿಟ್ರೆ ಯಾಕೆಂದರೆ ಸದಾನಂದ ಗೌಡರು ಒಳ್ಳೆ ಕೆಲಸ ಮಾಡಿಬಿಟ್ರು ಎಲೆಕ್ಷನ್ ಟೈಮಲ್ಲಿ ನಿಮಗೆ ಟಿಕೆಟ್ ಕೊಡಲಿಲ್ಲ ಅವ್ರಿಗೆ ಅದಂತೆ ಇದಂತೆ ಆ ವಿಷಯ ಸುದ್ದಿ ಆಗಿತ್ತು ಈ ವಿಷಯ ಸುದ್ದಿ ಆಗಿತ್ತು ಅಂತ ಕಾಂಟ್ರವರ್ಸಿ ಮಾಡ್ಕೊಳ್ಳೋದ್ಕಿಂತ ನೇರವಾಗಿ ಒಂಥರ ಆ್ಯಂಟಿಸ್ಪೇಟ್ರಿ ಬೈಲು ನಾನು ಎಲೆಕ್ಷನ್ ನಿಲ್ಲಲ್ಲ ಚುನಾವಣಾ ರಾಜಕೀಯದಿಂದ ರಾಜೀನಾಮೆ ನಿವೃತ್ತಿ ಅಂತ ಹೇಳಿದ್ರು ಹೀಗಾಗಿ ಇವ್ರುಗಳದ್ದು ಏನು ಲೆಕ್ಕಾಚಾರ ಅದರಲ್ಲೂ ಇಬ್ಬರು ಫೈರ್ ಬ್ರ್ಯಾಂಡೇ ಒಂದು ಕಡೆ ಯತ್ನಾಳು ಮತ್ತೊಂದು ಕಡೆ ಅನಂತಕುಮಾರ್ ಹೆಗಡೆ ಜೊತೆಯಲ್ಲೇ ಹೋಗೋರು ಹುಬ್ಬಳ್ಳಿಯಿಂದ ಒಂದೇ ವಿಮಾನದಲ್ಲಿ ಎಂದರೆ ಏನೋ ಐತೆ ಏನೋ ಮಾಡಕತ್ತಾರವರು ಎಸ್ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಯತ್ನಾಳ್ ಅವರಿಗೆ ಟಿಕೆಟ್ ನೀಡುವ ಮೂಲಕ ಅವರ ಕೋಪವನ್ನು ತಣ್ಣಗಾಗಿಸಲು ಹೈಕಮಾಂಡ್ ಯೋಚಿಸಿದೆ ಅನ್ನೋ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಐತೆ ಯತ್ನಾಳ್ ಅವ್ರನ್ನ ಲೋಕಸಭೆಗೆ ಕಳಿಸ್ಬೇಕು ಅಂತ ಹೀಗಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಹಲವು ಹಿರಿಯ ನಾಯಕರಿಗೆ ಟಿಕೆಟ್ ಕೊಡೋದಿರಲು ಬಿಜೆಪಿ ನಿರ್ಧರಿಸಿರುವ ಸುದ್ದಿ ನಡುವೆ ಟಿಕೆಟ್ ತಪ್ಪೋ ಭೀತಿಯಲ್ಲಿ ಕೈ ಟಿಕೆಟ್ ಕೈ ತಪ್ಪೋ ಭೀತಿಯಲ್ಲಿ ಸಂಗಣ್ಣ ಕರಡಿ ಮತ್ತು ಅನಂತಕುಮಾರ್ ಹೋಗೋರೆ ಅಂತ ನೋಡಬೇಕು ಅವರಿಬ್ಬರು ಹೇಳಲಿಲ್ಲ ಅಂದ್ರೆ ಯತ್ನಾಳ್ ಅವರು ಬಂದು ಎಳೆ ಹೇಳ್ತಾರೆ ಏನು ಅಂತ ಹಂಗಕ್ಕೆ ಜಾಸ್ತಿ ತಲೆ ಕೆಟ್ಟಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ